ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯದ ಕೆಲವು ಇಲಾಖೆಗಳಲ್ಲಿ ಶಿಕ್ಷಕರ ನೇಮಕಾತಿ ಸಂಬಂಧ ಜ್ಞಾಪನಾ ಪತ್ರಗಳು ಮಾತ್ರ ಬಿಡುಗಡೆ ಆಗ್ತಾ ಇದೆ, ಆದರೆ ಅಧಿಕೃತ ಆದೇಶಗಳು ಸಕಾಲಕ್ಕೆ ಇಲಾಖೆಯಿಂದ ಬರ್ತಾ ಇಲ್ಲ. ಹೀಗಾಗಿಯೇ ಆಯಾ ಕಾಲಕ್ಕೆ ಅರ್ಹತಾ ಪರೀಕ್ಷೆಗಳಾಗಿರ್ಬೋದು ಅಥವಾ ನೇಮಕಾತಿ ಪರೀಕ್ಷೆಗಳಾಗಿರ್ಬೋದು ಸರಿಯಾಗಿ ಇನ್ ಟೈಮ್ಗೆ ನಡೀತಾ ಇಲ್ಲ. ಇದಕ್ಕೆ ಪೂರಕ ಅನ್ನೋ ಹಾಗೆ ಮೊದಲನೇ ವಿಷಯ ಏನಪ್ಪ ಅಂದರೆ, ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಜನವರಿ 7 ಅತಿ ತುರ್ತು ಅಂತಕ್ಕಂಥ ಒಂದು ಜ್ಞಾಪನಾ ಪತ್ರ ಇಲಾಖೆಯಿಂದ ಬಿಡುಗಡೆಯಾಗಿತ್ತು. ಸೊ ಅದು ಬಿಡುಗಡೆಯಾಗಿ ಇಲ್ಲಿವರೆಗೆ ಹೆಚ್ಚು ಕಡಿಮೆ 7 ಕ್ರಾಸ್ ಆಗಿದೆ, 7 ಆಗಿಬಿಟ್ಟಿದೆ ಈಗಾಗಲೇ. ಸೊ ಅತಿ ತುರ್ತು ಅಂತ ಜನವರಿಯಲ್ಲಿ ಅವರು ಅದೇನಕ್ಕೆ ಹಾಕ್ಕೊಂಡ್ರು ನನಗಂತೂ ಅರ್ಥ ಆಗಿಲ್ಲ. ಬಟ್ ಯಾವುದೇ ರೀತಿಯ ಅಧಿಕೃತವಾದ ಆದೇಶಗಳಾಗಲಿ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗೆಯೇ ಇನ್ನೊಂದು ಪ್ರಮುಖವಾದ ಮಾಹಿತಿ ಇದೆ. ಸೊ 1-5 ವಾಲ್ಮೀಕಿ ಆಶ್ರಮ ಶಾಲೆಗಳ ನೇರ ನೇಮಕಾತಿ ಪರೀಕ್ಷೆಯೂ ಕೂಡ ಹೀಗೆ ಆಗಿದೆ. ಅಂದರೆ 7-9 2021 ಒಂದು ಪತ್ರವನ್ನು ಬಿಡುಗಡೆ ಮಾಡಿದರು. ಸೊ ಟಿಲ್ ನಾವು ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಬಂದೇ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ 1-5 ನೇಮಕಾತಿ ಏನಿದೆ, ಸೊ ಇದು ಕಾಲ್ ಫಾರ್ ಆಗಿನೇ ತುಂಬ ವರ್ಷಗಳಾಗೋಯಿತು. ಸೊ ಸಮವೇರ್ ಎಲ್ಲೋ ಒಂದು ಕಡೆ 2019 ಅಥವಾ ಈಗ 2022 2 GPSTR ಕಂಡಕ್ಟ್ ಆಗಿದೆ, ಅದಕ್ಕಿಂತ ಮುಂಚೆ 1 ಆಗಿತ್ತು. ಈ 1-5 ಏನು ನೇಮಕಾತಿ ಇದೆ, ಈ ನೇಮಕಾತಿ ಅಂತೂ ಸರಿಯಾದ ರೀತಿಯಲ್ಲಿ ಆಗ್ತಾನೆ ಇಲ್ಲ. ಬಟ್ ಇಲಾಖೆಗಳೇ ಇದನ್ನು ಎಚ್ಚೆತ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಬಟ್ ಏನೇನು ಆಗ್ತಾ ಇದೆ ಅಂತ ನೋಡಿಕೊಂಡು, ಯಾಕೆಂದರೆ ಸೊ GPSTR ಎಕ್ಸಾಮ್ ಹೇಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಅದೇ ರೀತಿಯಾಗಿ 1-5 ತರಗತಿಗಳ ಆ ನೇಮಕಾತಿ ಪರೀಕ್ಷೆಗಳನ್ನು ಕೂಡ ಆಯಾ ಕಾಲಕ್ಕೆ ಕಾಲ್ ಮಾಡಿದ್ರೆ, ಸೊ ಪ್ರೈಮರಿ ಸೆಕ್ಷನ್ಸಲ್ಲಿ ಅಥವಾ ಈ ಪ್ರೈಮರಿ ವಿಭಾಗದಲ್ಲಿ ಶಿಕ್ಷಕರ ಕೊರತೆ ಬಹುತೇಕ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಈ ಸರ್ಕಾರದ ಅಪಾರ ಕಾರ್ಯದರ್ಶಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರಿಗೆ, ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗೆ ಒಂದು ಲೆಟ್ರನ್ನು ಬರೀತಾರೆ 7-9 2021. ಸೊ ಮೊದಲು ಆ ಲೆಟ್ರಲ್ಲಿ ಏನು ಸಬ್ಜೆಕ್ಟ್ ಇದೆ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಯಾರೂ ಕೂಡ ಇದನ್ನು ಹಳೆ ಅಪ್ಡೇಟು, ಇವರೇನೋ ಹಳೆ ಅಪ್ಡೇಟೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ಭಾವಿಸ್ಕೊಳ್ಬಾರ್ದು. ಏಕೆಂದರೆ ತುಂಬ ಜನ ನನಗೆ 1-5 ನೇಮಕಾತಿ ಯಾವಾಗಂತ ಕೇಳ್ತಾನೆ ಇದ್ದರು. ಸೊ ಈ ಥರದ ಒಂದಷ್ಟು ನಿಮಗೆ ವಾಸ್ತವಾಂಶಗಳು ಗೊತ್ತಾದರೆ ಒಂದು ಐಡಿಯಾ ಸಿಗುತ್ತೆ. ಸೊ ಯಾವ್ಯಾವ ಇಲಾಖೆಯಲ್ಲಿ ಏನಿದೆ ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಸಕಾಲಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಕಾರಣಗಳು, ಇಲಾಖೆ ಹಂತದಲ್ಲಿ ಏನಾಗ್ತಾ ಇದೆ ಇವೆಲ್ಲ ನಿಮಗೆ ಗೊತ್ತಾದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ನಾನು ಸೊ ಹಳೆ ಅಪ್ಡೇಟನ್ನು ಇಟ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾ ಇದ್ದರು. ನೋಡಿ ಸಬ್ಜೆಕ್ಟಲ್ಲಿ ಏನಿದೆ ಅಲ್ಲಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವಾಲ್ಮೀಕಿ ಆಶ್ರಮ ಶಾಲೆಯ ಶಿಕ್ಷಕರ ಅಂದರೆ 1-5 ತರಗತಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಬಗ್ಗೆ ಅಂತ ಇದೆ. ಸೊ ಈ ಸಬ್ಜೆಕ್ಟಲ್ಲಿ ಮತ್ತೊಂದು ಪಾಯಿಂಟನ್ನು ಆ್ಯಡ್ ಮಾಡಿದರೆ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ನೇರ ನೇಮಕಾತಿ ಅಂತಿದೆ. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಸೊ ದಟ್ ಮೀನ್ಸ್ ನಂಬರ್ ಆಫ್ ಪೇಪರ್ಸ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ GPSTR ಎಕ್ಸಾಮಲ್ಲಿ ಹೇಗಿತ್ತು ಹಾಗೇ ಪೇಪರ್ 1, 2, 3 ಅಂತ ನೀವೇನು ಫೇಸ್ ಮಾಡಿದ್ರಿ GPSTR ಎಕ್ಸಾಮಲ್ಲಿ ಅದೇ ಥರ ಇರುತ್ತೆ. ಸೊ ಇಲ್ಲೂ ಕೂಡ ಒಂದಷ್ಟು ಅರ್ಹತಾ ಮಾನದಂಡಗಳು ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಪತ್ರಿಕೆ 2 ನೀವು ಎಲಿಜಿಬಲ್ ಆಗಬೇಕಾದ್ರೆ ಇಂತಿಷ್ಟು ಅಂಕಗಳನ್ನು ಗಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾನದಂಡ ಇರ್ಬೋದು. ಆದರೆ ಸೊ ಇವಾಗೇನು ಅಪಾರ ಕಾರ್ಯದರ್ಶಿಗಳು ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೋ ಅಥವಾ ಈ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೋ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಯಾವುದೇ ಥರದ ಅರ್ಹತಾ ಮಾನದಂಡಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಮಾಹಿತಿಯನ್ನು ಕೂಡ ಅವರು ಉಲ್ಲೇಖ ಮಾಡಿಲ್ಲ. ಸೊ ಅಧಿಕೃತ ಆದೇಶ ಬಂದ ನಂತರದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇನ್ನೊಂದು ಭಾಳ ಪ್ರಮುಖವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಇಟ್ ಈಸ್ ಫಾರ್ ಓನ್ಲಿ ST ಕ್ಯಾಂಡಿಡೇಟ್ಸ್ ರಿಕ್ರೂಟ್ಮೆಂಟ್. ಇದು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತವಾಗಿರತಕ್ಕಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆ. ಈ ಉಲ್ಲೇಖದ ಕೆಳಗಡೆ ಅವರೇ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ, ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿ ಖಾಲಿ ಇರುವ, ಅಂದರೆ ಸೊ ವಾಲ್ಮೀಕಿ ಆಶ್ರಮ ಶಾಲೆಗಳು ಐ ಥಿಂಕ್ ಇಟ್ ಈಸ್ ಅಂಡರ್ ಸೋಷಿಯಲ್ ವೆಲ್ಫೇರ್ ಅಂಡರಲ್ಲೇ ಅವರು ಕೆಲಸ ಕಾರ್ಯಗಳನ್ನು ಮಾಡೋದು. ಸೊ ಆ ಒಂದು ಶಾಲೆಗಳಲ್ಲಿ ಸುಮಾರು 444 ಶಿಕ್ಷಕರ ಒಂದು ಕೊರತೆ ಇದೆ. ಹಾಗಾಗಿ ಆ 444 ಪೋಸ್ಟನ್ನ ನೇರ ನೇಮಕಾತಿ ಮೂಲಕ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಅಧಿಸೂಚನೆಯನ್ನು ಹೊರಡಿಸಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ ಎಂದು ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದೆ. ನೋಡಿ, ಇಲ್ಲಿ ಸರ್ಕಾರನೇ ಅನುಮೋದನೆಯನ್ನು ನೀಡಿದೆ ಅಂದಮೇಲೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿಕ್ಕೆ 1 ಆದರೂ ಕೂಡ ಇನ್ನೂ ಬಿಟ್ಟಿಲ್ಲ. ಇದೆಲ್ಲ ಏನಕ್ಕೆ ಮಾಡ್ತಿದ್ರೆ ಅಂತ ಅರ್ಥ ಆಗಲ್ಲ. ಯಾಕೆಂದರೆ ಅನುಮೋದನೆ ಆಗಬೇಕು ಅಂದರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಆಗಬೇಕು. ಸೊ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಮೇಲೆ ಅನುಮೋದನೆ ಆಗೇ ಆಗುತ್ತೆ. ಸೊ ಆದ ನಂತರದಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಎಷ್ಟು ಪೋಸ್ಟ್ ಇದೆ ಅದರ ಕ್ರೈಟೀರಿಯಾವನ್ನು ಅವರು ಅಂಕಿಅಂಶವನ್ನು ಕಲೆಕ್ಟ್ ಮಾಡಿ ಇಮಿಡಿಯೇಟು ಸೊ ಸಂಬಂಧಪಟ್ಟಂಥ ವೆಬ್ಸೈಟ್ಸಲ್ಲಿ
ಅಫಿಷಿಯಲ್ ನೋಟಿಫಿಕೇಷನ್ನ ಅನೌನ್ಸ್ ಮಾಡಬೇಕು. ಸೊ ಯಾಕೆ ಇನ್ನೂ ಕೂಡ ಈ 1-5444 ವಾಲ್ಮೀಕಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಏನಿದೆ ಇದನ್ನು ಇನ್ನೂ ಕೂಡ ಯಾಕೆ ತಡ ಹಿಡಿದಿದ್ದಾರೆ, ಸೊ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಯಾವ ಮಾಹಿತಿ ಕೂಡ ಇಲಾಖೆಯಿಂದ ಹೊರಬರ್ತಾ ಇಲ್ಲ. ಆ್ಯಂಡ್ ಓವರ್ಆಲ್ ಇದು ನಮ್ಮ ರಾಜ್ಯದ ನೇಮಕಾತಿ ಪರೀಕ್ಷೆಗಳ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಈ 1-5 ನೇಮಕಾತಿ, ಸೊ ಓವರ್ಆಲ್ ಇಡೀ ರಾಜ್ಯದಲ್ಲಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಕಾಲ್ ಮಾಡ್ತಾರೋ ಅಂತ ಸ್ಟಿಲ್ ಯಾವ ಮಾಹಿತಿ ಕೂಡ ಅದ್ರ ಬಗ್ಗೆ ಲಭ್ಯ ಆಗಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ಸ್ಟಡೀಸನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಸೊ ಯುವರ್ ಸ್ಟಡೀಸ್ ಆರ್ ಗೋಯಿಂಗ್ ಆನ್, ಓದ್ತಾನೆ ಇರಿ. ನಿಮ್ಮ ಓದು ಕೇವಲ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲ, ಬೇರೆ ಥರದ ಎಕ್ಸಾಮ್ಸ್ ಕೂಡ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಸೊ ಡೋಂಟ್ ಟ್ರೈ ಟು ಸ್ಟಾಪ್ ಯುವರ್ ಸ್ಟಡೀಸ್, ಯು ಹ್ಯಾವ್ ಟು ರೀಡಿಂಗ್ ಇವನ್ ಸ್ಟಡೀಸ್ ಇನ್ನೂ ಕೂಡ ಜಾಸ್ತಿ ಚೆನ್ನಾಗಿ ಎಫರ್ಟ್ ಹಾಕಿ ಓದ್ಕೊಳ್ಳಿ ಅಂತ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ನೌ, ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ಅಗೇನ್.